ಈಗಾಗಲೇ ಈ ವಿಚಾರದಲ್ಲಿ ಪೊಲೀಸರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಮಾಡಿದ್ದಾರೆ. ಎಲ್ಲ ಆರೋಪಿಗಳಿಂದಲೂ ಕೂಡ ಸ್ಥಳ ಮಹಜ್ಜರು ಆಗಿದೆ. ಕೆಲವೊಂದಷ್ಟು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆ ನಿಟ್ಟಿನಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅವರನ್ನು ಇದೀಗ 28 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಸಾರಿ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳಲಾಯಿತು. ನ್ಯಾಯಾಂಗ ಬಂಧನದ ಅವಧಿ ಈಗ ನಾಳೆ ಮುಕ್ತಾಯ ಆಗ್ತಾ ಇರೋದ್ರಿಂದ ಮತ್ತೆ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನದಲ್ಲಿ ಇರಿಸುವಂತೆ ಹೇಳ್ತಾರಾ? ಇಲ್ಲಿವರೆಗಿನ ಕೇಸ್ಗೆ ಸಂಬಂಧಪಟ್ಟಂಥ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ, ಈ ಎಲ್ಲ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಏನು ಅಪ್ಡೇಟ್ ಬರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಸಿಗ್ತಕ್ಕಂಥ ಒಂದು ಮಾಹಿತಿ ಆಧಾರದ ಮೇಲೆ ಸಾರಥಿಗೆ ನ್ಯಾಯಾಂಗ ಬಂಧನದ ಮುಕ್ತಿ ಸಿಗುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. 37 ದಿನಗಳು, 33 ಸಿಸಿಟಿವಿ ದೃಶ್ಯಗಳು, 180 ಹೆಚ್ಚು ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ನಾಳೆ ಅಗ್ನಿ ಪರೀಕ್ಷೆಯನ್ನು ಕೋರ್ಟ್ನ ಕಟಕಟಿಯಲ್ಲಿ ಎದುರಿಸಬೇಕಾಗುತ್ತೆ. ನಟ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ನಾಳೆಗೆ ಅಂತ್ಯ ಆಗೋದ್ರಿಂದ ನಾಳೆ ಅವರನ್ನು ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಮತ್ತಷ್ಟು ದಿನಗಳ ಕಾಲಾವಕಾಶ ಕೇಳಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಕೇಳೋಕ್ಕೆ ಸದ್ಯ ಪೊಲೀಸರಿಗೆ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಯಾಕೆಂತಂದರೆ ಈಗಾಗಲೇ ಬೇಕಾಗಿರುವಂಥ ಮಹತ್ವದ ದಾಖಲೆಗಳು ವಶದಲ್ಲಿದೆ. ಸಾಕಷ್ಟು ವಿಚಾರಗಳು ಇಲ್ಲಿ ಪೊಲೀಸರಿಗೂ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಇನ್ನೊಂದಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನಟ ದರ್ಶನ್ರನ್ನು ದೂಡುವಂಥ ಸಾಧ್ಯತೆ ಇದೆ. ನಟ ದರ್ಶನ್, ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಇನ್ನೂ ಕೆಲ ದಿನಗಳ ಕಾಲ ನಾಳೆ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರೆ ಅದರಲ್ಲಿರ್ತಕ್ಕಂಥ ಗಂಭೀರ ವಿಚಾರಗಳೇನಿದ್ದಾವೆ ಅವು ಮತ್ತಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಹೀಗಾಗಿ ನಾಳೆ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಮಯ ಕೇಳಿ ಸಮಯವನ್ನು ಮುಂದೂಡ್ತಾರ ಪೊಲೀಸರು, ಅಥವಾ ನಾಳೆಯೇ ಪೊಲೀಸರು ನಟ ದರ್ಶನ್ ವಿರುದ್ಧ ಕೇಳಿ ಬಂದಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ